ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರೂ ಕೂಡ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಿಡಲ್ ಕ್ಲಾಸ್ ಮಂಜ. ಎಸ್, ಬಿಗ್ ಬಾಸ್ ಸೀಸನ್ 10. ಏನ್ ಗುರು ಇದು, ಹಿಂಗೆ ಶನಿ ಪ್ರಭಾವಗಳು ಜಾಸ್ತಿ ಆಗ್ತಾ ಇದಾವೆ. ಶನಿ ಅಂತ ಹೇಳಿದವ್ರಿಗೆಲ್ಲ ಇವಾಗ ಪ್ರಭಾವ ಬೀರ್ತಾ ಇದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅದೇನಂತ ಹೇಳಿ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ. ಎಸ್ ಫ್ರೆಂಡ್ಸ್, ಯಾಕೋ ಏನೋ ಗೊತ್ತಿಲ್ಲ, ಮೊದಲು ಅವ್ರನ್ನ ನೋಡ್ಬಿಟ್ರೆ ಇದ್ರೆ ಈ ತರ ಫ್ರೆಂಡ್ಸ್ ಇರ್ಬೇಕಪ್ಪ, ಈ ತರ ಈ ರೇಂಜ್ ಬಾಂಡಿಂಗ್ ಇರ್ಬೇಕಪ್ಪ ಅಂತೆಲ್ಲ ಹೊಗಳ್ತಾ ಇದ್ದವರೆಲ್ಲ ಇವಾಗ ಥೂ ಏನ್ ಗುರು ಇದು ಅನ್ನೋ ತರ ಆಗ್ಬಿಟ್ಟಿದೆ. ಅದ್ಯಾರಲ್ಲ, ನಮ್ಮ ನಿಮ್ಮೆಲ್ಲರ ಬಿಗ್ ಬಾಸ್ ಸೀಸನ್ 10 ಕ್ರ್ಯಾಶ್ ಮತ್ತು ಕ್ರ್ಯಾಶ್ 2 ಆಗಿರ್ತಕ್ಕಂತ ಸಂಗೀತಾ ಮತ್ತೆ ಕಾರ್ತಿಕ್ ಅವರು. ಅವರ ಮಧ್ಯೆ ಇದ್ದಂತ ಒಂದು ಮೊದಲನೇ ಆಗಿದ್ದಂತ ಒಂದು ಆ ಬಾಂಡಿಂಗು ಇವಾಗ ಎಲ್ಲೋ ಒಂದ್ ಕಡೆ ಎಲ್ಲ ಕ್ಲಿಯರ್ ಆಗಿ ಕಳ್ಸ್ಕೊಂಡು ಹೋಗ್ಬಿಟ್ಟಿದೆ. ಅವ್ರು ಯಾವ ಗಳಿಗೆಯಲ್ಲಿ ಗುರು, ಅವರು ಸಂಗೀತ ಅವರಿಗೆ ಶನಿ ಈ ಮನೆಯ ಬಿಗ್ ಬಾಸ್ ಮನೆಯ ಶನಿ ಸಂಗೀತ ಅಂತ ಅಂದ್ರೋ ಗೊತ್ತಿಲ್ಲ. ಅಲ್ಲಿಂದ ಸ್ಟಾರ್ಟ್ ಆಯ್ತು ಅವರಿಗೆ ಶನಿ, ಅವರು ಕಾರ್ತಿಕ್ ಅವ್ರ ಮೇಲೆ ಹತ್ಬಿಟ್ಟು ಹೊಡಿತಾ ಇದೆ ಹೊಡಿತಾ ಇದೆ ಹೊಡಿತಾ ಇದೆ. ಎಲ್ಲಾ ಮ್ಯಾಟರ್ಲು ಸಂಗೀತ ಡೆಡ್ ಅಪೋಸಿಟ್ ಹೊಡ್ಸ್ಕೊಂತ ಇದಾರೆ ಕಾರ್ತಿಕ್. ಸೊ ಇವಾಗ ಶನಿ ಒಂದು ಕಾಟ ಸ್ಟಾರ್ಟ್ ಆಗಿದೆ ಕಾರ್ತಿಕ್ ಅವರಿಗೆ ಅಂತ ಹೇಳಿದ್ರೆ ನಿಜವಾಗ್ಲು ತಪ್ಪಾಗಲ್ಲ. ಯಾಕಂತಂದ್ರೆ ಎಲ್ಲಾದ್ರಲ್ಲೂ ಟಾರ್ಗೆಟ್ ಮಾಡ್, ಇಲ್ಲಿ ಕಾರ್ತಿಕ್ ಹೋಗ್ಬಿಟ್ಟು ಸಂಗೀತ ಟಾರ್ಗೆಟ್ ಮಾಡ್ತಾಯಿದ್ರೆ, ಸಂಗೀತ ಹೋಗ್ಬಿಟ್ಟು ಕಾರ್ತಿಕ್ ಟಾರ್ಗೆಟ್ ಮಾಡ್ತಾರೆ. ಹಂಗಾಗಿ ಇಲ್ಲಿ ಇಬ್ರು ಟಾರ್ಗೆಟ್ ಮಾಡ್ತಾಯಿದ್ರೆ, ಬಟ್ ಇಲ್ಲಿ ಅಡ್ವಾಂಟೇಜ್ ಆಗಿದ್ದು ಸಂಗೀತ ಅವ್ರಿಗೆ. ಆ್ಯಂಡ್ ಡಿಸ್ಅಡ್ವಾಂಟೇಜ್ ಆಗಿ ಬರೀ 80 ಮಾರ್ಕ್ ಅಲ್ಲಿ ಇರೋದು ಕಾರ್ತಿಕ್ ಅವರು. ಎಸ್ ಫ್ರೆಂಡ್ಸ್, ಇಷ್ಟೆಲ್ಲ ಆಯ್ತು. ದೆನ್ ಐದನೇ ಒಂದು ಟಾಸ್ಕ್ ಅಲ್ಲಿ ಅಂತ ಬಂದಾಗ, ಸೊ ಆಕ್ಚುಲಿ ಫೋರ್ತ್ ಟಾಸ್ಕ್ ಗೆದ್ದಾಗ, ಫಿಫ್ತ್ ಟಾಸ್ಕ್ ಗೆದ್ದಾಗ ಏನೋ ಮೋಸ್ಟ್ಲಿ ಕಾರ್ತಿಕ್ ಅವರು ಕ್ಯಾಪ್ಟನ್, ಸಾರಿ, ಅವ್ರು ಗೆದ್ದಾದ್ಮೇಲೆ ಅವ್ರಿಗೊಂದು ಸ್ಪೆಷಲ್ ಪರ್ಮಿಷನ್, ಮೀನ್ಸ್ ಮೈಕಲ್ ಅವರು ಸ್ಪೆಷಲ್ ಪರ್ಮಿಷನ್ ಇರುತ್ತೆ. ಸೊ ಅವ್ರ ಗೇಮ್ ಅಲ್ಲಿ ಕೆಲವಷ್ಟು ಪರ್ಮಿಷನ್ ಸಿಕ್ಕಿದ್ರಿಂದ, ಅಡ್ವಾಂಟೇಜ್ ಸಿಕ್ಕಿದ್ರಿಂದ ನೆಕ್ಸ್ಟ್ ಒಂದು ಅವರ ಒಂದು ನೇತೃತ್ವ ಒಂದು ಗೇಮ್ ಅಲ್ಲಿ ಅವರು ಗೆದ್ದು ಬಿಟ್ಟು ಈಗ ಏನೇನೋ ಜಾಣತನ ಮಾಡಕ್ ಹೋಗ್ತಾ ಇದಾರೆ ಮಿಸ್ಟರ್ ವಿನಯ್ ಅವರು. ಬಟ್ ಅವಾಗಿನ ವಿನಯ್ಗೂ ಇವಾಗಿನ ವಿನಯ್ಗೂ ಏನ್ ಗುರು ಡಿಫ್ರೆನ್ಸ್ ಇದು, ಅಬ್ಬ ಶಾಕ್ ಆಗ್ತಾ ಇದೆ ನನ್ಗಂತೂ. ಎಷ್ಟು ಅಗ್ರೆಸಿವ್ ಆಗಿ ಆಡ್ತಾ ಇರ್ತಕ್ಕಂಥವ್ರು ಇವಾಗ ತುಂಬಾ ಸ್ನೇಹಜೀವಿ ಆಗ್ಬಿಟ್ಟಿದ್ದಾರೆ ಆಯ್ತಾ. ಆ ಸ್ನೇಹಿತ ಹೋದ್ಮೇಲೆ ಆ ಸ್ನೇಹಿತ ಅವರ ಒಂದು ನೆನಪನ್ನ ಇವಾಗ ಮತ್ತೆ ಮರು ಕಳಿಸ್ತಾ ಇದಾರೆ ವಿನಯ್ ಅವರು. ಸೊ ಅಷ್ಟೊಂದು ಬಾಂಧವ್ಯ ಇವಾಗ ಎಲ್ಲಾ ಬಿಗ್ ಬಾಸ್ ಮನೆಯ ಸದಸ್ಯರ ಜೊತೆಗೂ ನಕ್ಕಂತ ಕಾಮಿಡಿ ಮಾಡ್ಕೊಂತ ಫುಲ್ ಸ್ನೇಹ ಬಾಂಧವ್ಯ ಉಕ್ಕಿ ಹರಿತಾ ಇದೆ ವಿನಯ್ ಅವ್ರಿಗೆ. ಇರ್ಲಿ, ಅದೇನೇ ಒಂಥರ ಇರ್ಲಿ, ಚೆನ್ನಾಗಿದೆ ನೋಡ್ಲಿಕ್ಕೆ. ಬಟ್ ವಿನಯ್ ಅವ್ರ ಈ ತರ ನೋಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಬಟ್ ಕೆಲವೊಂದು ಟೈಮು ಆ ಒಂದಷ್ಟು ಅಗ್ರೆಸನ್ಸ್ ನ ಮಿಸ್ ಮಾಡ್ಕೊಂತೀವಿ ಅಂತ ಅನ್ಸುತ್ತೆ ವಿನಯ್ ಅವ್ರ ಕಡೆಯಿಂದ. ಅದೇನೇ ಇರ್ಲಿ, ಫಿನಾಲೆ ಹತ್ರ ಬಂದ ಬಂದಂಗೆ ಅವರವರ ಸ್ಟ್ಯಾಟರ್ಜಿ ಏನದು ಸ್ಟ್ಯಾಟರ್ಜಿಸ್ ಅಂತ ಅವ್ರು ಯೂಸ್ ಮಾಡ್ಕೋಬೇಕಾಗುತ್ತೆ, ಏನ್ ಮಾಡೋಕ್ಕಲ್ಲ. ಚೆನ್ನಾಗಿದ್ದಾರೆ ಇವಾಗ ಸಂಗೀತ ಅವ್ರ ಜೊತೆಗೂ ಕೂಡ ತುಂಬಾ ಚೆನ್ನಾಗಿದ್ದಾರೆ. ಕಾರ್ತಿಕ್ ಅವ್ರು ಯಾವಾಗ ಸಂಗೀತಕ್ಕೆ ಅಪೋಸಿಟ್ ಆದ್ರು, ಸೊ ಅವಾಗಿಂದ ಸ್ವಲ್ಪ ವಿನಯ್ ಅವರು ಸಂಗೀತ ಅವ್ರಿಗೆ ಹತ್ರ ಆಗ್ತಾ ಹೋಗ್ತಾ ಇದ್ದಾರೆ. ಇವತ್ತು ಕೂಡ ಅಷ್ಟೇ, ಅವರ ಒಂದು ಟಾಸ್ಕ್ಗಳಲ್ಲಿ ಸಂಗೀತ ಅವ್ರಿಗೆ ಅಪಾರ್ಚುನಿಟೀಸ್ ಕೊಟ್ಟರು, ಅವರವರೇ ಸ್ಟ್ರಾಟಜೀಸ್ ಯೂಸ್ ಮಾಡ್ಕೊಂಡು ಕಾರ್ತಿಕ್ ಅವ್ರನ್ನ ಹೊರಗಿಡ್ತಾರೆ. ಅವೆಲ್ಲ ಸ್ವಲ್ಪ ಅಡ್ವಾಂಟೇಜ್ ಆಗ್ಬಿಟ್ಟು ಸಂಗೀತ ಅವ್ರಿಗೂ ಸ್ವಲ್ಪ ಮಾರ್ಕ್ಸ್ ಬಂದ್ವು. ಆ್ಯಂಡ್ ವಿನಯ್ ಅವರು ಕೂಡ ಒಂದು ಕಂಪ್ಲೀಟ್ ಆಗಿ ಗೇಮ್ ಗೆದ್ದು 100 ಪಾಯಿಂಟ್ಸ್ ಅನ್ನ ಮೊದಲ 100 ಪಾಯಿಂಟ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಆ್ಯಂಡ್ ಕಾರ್ತಿಕ್ ಅವ್ರಿಗೆ 80% ಇದೆ. ಕೆಲವೊಂದಿಷ್ಟು ಆಮೇಲೆ ಇನ್ನೊಂದು ನಮ್ರತಾ ಅವ್ರ ಬಗ್ಗೆ ಹೇಳಬೇಕು. ಇವರು ನಮ್ರತಾ ಅವ್ರನ್ನ ಕಾರ್ತಿಕ್ ಅವರು, ಸಾರಿ, ಕಾರ್ತಿಕ್ ಅವರು ಸೆಲೆಕ್ಟ್ ಮಾಡಿದ್ರು. ಅವರು 4-5 ಗೇಮ್ ಮಾಡಿದಾರೆ, ಬಟ್ ಯಾವುದೇ ಒಂದು ಯೂಸ್ ಇಲ್ಲ. ಸುಮ್ಮನೆ ಅವ್ರು ಬೇಗ ಹೋಗ್ಬಿಡ್ತಾರೆ, ಔಟ್ ಆಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿದ್ರು. ಬಟ್ ಬ್ಯಾಡ್ ಲಕ್ ಕಾರ್ತಿಕೇ ಇರಬೇಕು ಮೋಸ್ಟ್ಲಿ. ಇಲ್ಲಿ ನಮ್ರತಾ ಅವರು ಆ ಒಂದು ಜೋಡಣೆಯಲ್ಲಿ, ಆ ಒಂದು ಕಲರ್ಸ್ ಜೋಡಣೆಯಲ್ಲಿ 3-3 ಅವರೇ ಗೆದ್ಬಿಟ್ಟು, ಅವರೊಂದು ನೋಡಿ, ಅವ್ರೊಂದು ನಮ್ರತಾ ಅವರು ಸಿಟ್ಟಾಗಿ ತಗೊಂಡ್ಬಿಟ್ರ, ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿರ್ತಾರೆ ಕಾರ್ತಿಕ್ ಅಂತ. ಹಂಗಾಗಿ ಅವರು ಬೇಗ ಬೇಗ ಅಲ್ಲಿ ಏನ್ ಟ್ರಿಕ್ಸ್ ಅಂತಂದ್ರೆ, ಕಲರ್ ಹಾಕಿದ್ರಲ್ಲ, ಆ ಕಲರ್ನ ಮೊದಲನೇ ಅಕ್ಷರ ನೆನಪಿಟ್ಕೊಂತ ಹೋಗ್ಬಿಟ್ಟು ಜೋಡಿಸ್ಬೋದು ಅಷ್ಟೇ ಆಯ್ತಾ. ಇಲ್ಲಾಂತಂದ್ರೆ ಸ್ಟಾರ್ ಆತರ ಬಾಕ್ಸ್ ಆತರ ನೆನಪಿಟ್ಕೊಂಡು ಜೋಡಿಸಿದ್ರೆ ಬೇಗ ಬೇಗ ಕೆಲಸ ಆಗಿದ್ದು. ಮೋಸ್ಟ್ಲಿ ಕೆಲವೊಂದಿಷ್ಟು ಆತರ ಸ್ಟ್ರಿಕ್ಸ್ ಅನ್ನ ನಮ್ರತಾ ಯೂಸ್ ಮಾಡಿದ್ರು ಅಂತ ಅನ್ಸುತ್ತೆ. ಹಾಗಾಗಿ ಅವರು 3-3 ಕೂಡ ಅವರೇ ಫಸ್ಟ್ ಜೋಡಣೆ ಮಾಡಿ, ಮೊದಲು ತುಕಲಿ ಅವ್ರ ಹೊರಗಿಟ್ರು, ಆಮೇಲೆ ವಿನಯ್ ಅವರ ಹೊರಗಿಟ್ರು, ಅದಾದ್ಮೇಲೆ ಕಾರ್ತಿಕ್ ಅವರು ಸೋತರು. ಸೊ ಆಬ್ವಿಯಸ್ಲಿ ನಮ್ರತಾ ಅವ್ರಿಗೆ 100 ಪಾಯಿಂಟ್ಸ್ ತಗೊಂಡು 180 ಲೀಡ್ ಅಲ್ಲಿ ಇದಾರೆ ಇವಾಗ. ಅಂಡ್ ಈವನ್ ಸಂಗೀತ ಅವರು ಕೂಡ ಐ ಥಿಂಕ್ 1-240 ನನಗೆ ಬಂದಿರತಕ್ಕಂಥ ಕೆಲವೊಂದಿಷ್ಟು ಅಂದ್ರೆ ಲೈವ್ ಅಪ್ಡೇಟ್ಸ್ಗಳ ಪ್ರಕಾರ
280 ತಗೊಂಡು ಪ್ರತಾಪ್ ಅವರು ಟಾಪ್ ಅಲ್ಲಿ ಇದ್ದಾರೆ, 240 ತಗೊಂಡು ಸಂಗೀತ ಅವರು ಸೆಕೆಂಡ್ ಅಲ್ಲಿ ಇದ್ದಾರೆ, ಅಂಡ್ 200 ಅಲ್ಲಿ ವರ್ತೂರ್ ಸಂತೋಷ್ ಅವರಿದ್ದಾರೆ. ಅದೆಷ್ಟು ಆದ್ಮೇಲೆ ಕೆಳಗಡೆ ಡೌನ್ ಅಲ್ಲಿ ಐ ಥಿಂಕ್ 140 ಸಮಥಿಂಗ್, 110 140 ತನಿಷಾ, 110 ತುಕಾಲಿ ಅವರು, ದೆನ್ 100 ವಿನಯ್ ಅವರು, 80 ಕಾರ್ತಿಕ್ ಅವರು ಇದ್ದಾರೆ. ಸೊ ಇಷ್ಟೆಲ್ಲ ನೋಡಿ ಆದ್ಮೇಲೆ ಯಾರಿಗೆ ಫುಲ್ ಖುಷಿ ಆಗಿರ್ತದೆ, ಪ್ರತಾಪ್ ಫ್ಯಾನ್ಸ್ಗಂತ ಹಬ್ಬ, ಅಂಡ್ ಸಂಗೀತ ಫ್ಯಾನ್ಸ್ಗೂ ಕೂಡ ಹಬ್ಬ. ಕೊನೆಗೂ ಅಕ್ಕ ತಮ್ಮನೇ ಟಾಪ್ ಅಲ್ಲಿ ಇದಾರೆ ಅಂತ ಹೇಳ್ಬಿಟ್ಟು ಅವ್ರ ಫ್ಯಾನ್ಸ್ಗೆ ಫುಲ್ ಹಬ್ಬನೂ ಹಬ್ಬ. ಅಂಡ್ ವಿನಯ್ ಅವರು ಕಾರ್ತಿಕ್ ಅವ್ರ ಬಗ್ಗೆ ಹೇಳಕ್ಕೆ ಬೇಕಾಗಿಲ್ಲ, ಓಕೆನಾ? ಸೊ ವಿನಯ್ ಅವ್ರ ಫ್ಯಾನ್ಸ್ ಸ್ವಲ್ಪ ಮೆಂಟಲಿ ಸ್ವಲ್ಪ ಎಲ್ಲ ಡಿಸಪಾಯಿಂಟ್ ಆಗಿರ್ತಾರೆ. ಇವನ್ ಕಾರ್ತಿಕ್ ಅವ್ರ ಫ್ಯಾನ್ಸ್ಗೆ ಅಂದ್ರೆ ಹೇಳೋದೇ ಬೇಡ, ಯಾಕಂದ್ರೆ ಕಾರ್ತಿಕ್ ಅವ್ರು ಫುಲ್ ಲೋಸ್ ಅಲ್ಲಿದ್ದಾರೆ, ಬರೀ 80 ಮಾರ್ಕ್ಸ್ ತಗೊಂಡು ಫುಲ್ ಲೋಸ್ ಅಲ್ಲಿದ್ದಾರೆ. ಅವ್ರದ್ದು ಬ್ಯಾಡ್ ಲಕ್ಕು ಅಥವಾ ಏನಂತ ಗೊತ್ತಾಗ್ತಾ ಹೇಳ್ತಿಲ್ಲ, ಹೇಳಕ್ಕಾಗ್ತಿಲ್ಲ. ಏನ್ ಮಾಡಕ್ಕಾಗುತ್ತೆ ಫ್ರೆಂಡ್ಸ್, ತುಕಾಲಿ ಅವರು ಮತ್ತೆ ವರ್ತೂರ್ ಅವರು ಕೆಲವೊಂದಿಷ್ಟು ಕಾಮಿಡಿಗಳು ಜೋಕ್ಗಳು ಮಾಡ್ತಿರ್ತಾರೆ, ಟಾಟಾ ಬಾಯ್ ಬಾಯ್ ಯಾರು ಹೇಳ್ಬೋದು ಈ ವಾರ ಅಂತ ನಮಗಂತೂ ಫುಲ್ ಕನ್ಫ್ಯೂಷನ್ ಆಗ್ತಾ ಇದೆ. ಸೊ ನಿಮಗೆ ಏನನ್ಸುತ್ತೆ, ಈ ವಾರ ಯಾರು ಟಾಟಾ ಬಾಯ್ ಬಾಯ್ ಹೇಳ್ಬೋದು, ಈ ಕಾರ್ತಿಕ್ ಮತ್ತೆ ಸಂಗೀತ ಅವರು ಜಗಳ ಇಷ್ಟಕ್ಕೆ ನಿಲ್ಲುತ್ತಾ ಅಥವಾ ಇನ್ನು ಮುಂದೂಡುತ್ತಾ, ಕೊನೆಯವ್ರಿಗೆ ಅದೇ ಮತ್ತೆ ಕಿಚ್ಚ ವಾರದ ಕತೆ ಕಿಚ್ಚಂತೆ ವೀಕೆಂಡ್ ಆಗಿ ಮತ್ತೆ ಅದೇ ಡಿಸ್ಕಷನ್ ಆಗುತ್ತಾ, ಯಾರು ತಪ್ಪು ಯಾರು ಸರಿ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೂ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ನಿಮ್ಮ ಪ್ರೀತಿಯ ಮಿಡಲ್ ಕ್ಲಾಸ್ ಮಂದಿನಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಫ್ರೆಂಡ್ಸ್, ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್.